ಇನ್ನೊಬ್ಬ ಅವನು ಟಾಯ್ಲೆಟ್ ಅಲ್ಲಿ ಪಂಜಿಕಲ್ಲಿನ ಪ್ರದೇಶದಲ್ಲಿ ರಬ್ಬರ್ ತೋಟದ ನಡುವೆ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ನಿನ್ನೆ ರಾತ್ರಿ ಮೃತವನ್ನು ಪಟ್ಟಿದ್ದಾರೆ. ಇವತ್ತು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳಕ್ಕೆ ನಾನು ಬಂದು ಭೇಟಿ ಕೊಟ್ಟಿದ್ದೇನೆ. ನನ್ನ ವಿಷಯ ತಿಳಿದ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಥಳೀಯ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಯಾರು ಮಣ್ಣಿನ ನಡುವೆ ಸಿಗಾಕೊಂಡಿದ್ದಾರೆ ಅವ್ರನ್ನ ಉಳಿಸುವಂಥ ದೊಡ್ಡ ಪ್ರಯತ್ನ ನಡೆದಿತ್ತು. ದುರ್ದೈವ ಅವ್ರು ಯಾರನ್ನೂ ಕೂಡ ನಮಗೆ ಉಳಿಸ್ಕೊಳ್ಳಿಕ್ಕೆ ಇವತ್ತು ಆಗಲಿಲ್ಲ. ಇಬ್ಬರನ್ನ ಉಳಿಸಿದ್ದಾರೆ, ಮೂರು ಜನ ಮೃತಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ರಬ್ಬರ್ ಟ್ಯಾಪಿಂಗಿಗೆ ಬರುವಂಥ ಕೇರಳದ ಕಾರ್ಮಿಕರು ಅಂತೇಳಿ ಮೊದಲ ವರದಿನಲ್ಲಿ ಗೊತ್ತಾಗಿದೆ. ಪೂರ್ಣ ವರದಿ ಬಂದ ನಂತರ ಸರ್ಕಾರದ ಕಡೆಯಿಂದ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತೇವೆ. ಮಂಗಳೂರು ಮತ್ತು ಉಡುಪಿನಲ್ಲಿ ಕಳೆದ 4 ದಿನಗಳಿಂದ ಸತತವಾಗಿ ಬರ್ತಾ ಇರುವಂಥ ಮಳೆ, ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಷ್ಟವನ್ನು ಉಂಟು ಮಾಡಿದೆ ಅಂತೇಳಿ ಬೇರೆ ಬೇರೆ ಪ್ರದೇಶಗಳ ವರದಿಗಳು ಬರ್ತಾಯಿದೆ. ಆ ಎಲ್ಲ ಪ್ರದೇಶಗಳಿಗೆ ನಿನ್ನೆ ಇವತ್ತು ನಾಳೆ ನಾವೆಲ್ಲ ಸಚಿವರು ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಜನರಿಗೆ ಧೈರ್ಯವನ್ನು ಹೇಳುವಂಥ ಮತ್ತು ಇಡೀ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿ ಸನ್ನದ್ಧಾಗಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.